ಇವತ್ತು ನಮ್ಮಲ್ಲಿ 200ಕ್ಕಿಂತ ಹೆಚ್ಚು ಶಾಲೆಗಳು ಜೀರೋ ಶಿಕ್ಷಕರ ಶಾಲೆ ಇದಾವೆ. ಯಾಕಂತಂದ್ರೆ ಶಿಕ್ಷಕರೇ ಇಲ್ಲ, ವರ್ಗಾವಣೆಗೊಂಡಾರ. ಅಲ್ಲಿ ಶಾಲೆಗಳು ಅತಿಥಿ ಶಿಕ್ಷಕರ ಮೇಲೆ ನಡೀತಾ ಇದೆ. ಎಲ್ಲ ಶಾಲೆಯಲ್ಲೂ ಶಿಕ್ಷಕರು ಭರ್ತಿ ಮಾಡಬೇಕು. ಆಮೇಲೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು, ಸರ್ಕಾರಿ ಶಾಲೆಗಳನ್ನ ತೆರಿಬೇಕು. ಮಕ್ಕಳ ಶಿಕ್ಷಣದ ಹೋರಾಟ. ಮಕ್ಕಳ ಭವಿಷ್ಯದ ಹೋರಾಟ. ಶಿಕ್ಷಣ ಪ್ರತಿ ಮಗುವಿನ ಸಾಂವಿಧಾನಿಕ ಹಕ್ಕು ಹಾಗೂ ಮಾನವ ಹಕ್ಕು. ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಎಂದು ಒತ್ತಾಯಿಸಿ ಕಲಬುರಗಿಯ ಮಿನಿ ವಿಧಾನಸೌಧದ ಎದುರು ನಡೆದ ಹೋರಾಟದಲ್ಲಿ ಸಾವಿರಾರು ಕೂಲಿ ಮಾಡುವ ಹೆಣ್ಣು ಮಕ್ಕಳು, ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ವಿಭಾಗದ 7 ಜಿಲ್ಲೆಯ ದಲಿತ ಕುಟುಂಬಗಳ ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ವತಿಯಿಂದ ಇವತ್ತಿನ ದಿನದಲ್ಲೇ ಹೋರಾತ್ರಿ ಧರಣಿ ನಡೆಸಿರೋದು ಯಾಕಂತ ಹೇಳಿದ್ರೆ, ಈ ನಮ್ಮ ಹೈದರಾಬಾದ್ ಕರ್ನಾಟಕ ಏನೈತೆ, ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ. ಇಲ್ಲಿ ಬಂದಿರೋಂಥ ಎಲ್ಲ ಹೆಣ್ಮಕ್ಳು, ಬಡ ಹೆಣ್ಮಕ್ಳು ಕೂಲಿ ಮಾಡಿಕೊಂಡವ್ರು, ಇವ್ರ ಮಕ್ಕಳ ಎಲ್ಲಿ ಓದಿಸ್ಬೇಕು? ಗೌರ್ಮೆಂಟ್ ಶಾಲೆ ಇದ್ರೇ ನಮಗೇನಂದ್ರೆ ಬಡ ಮಕ್ಕಳು ಎಲ್ಲರೂ ಆ ಶಾಲೆಯಲ್ಲಿ ಓದ್ತಾರೆ, ಅವರು ಉತ್ತಮ ಶಿಕ್ಷಣ ಅವ್ರಿಗೆ ಸಿಗುತ್ತೆ ಅಂತ ಹೇಳಿ ನಾವೇನಂತ ಹೇಳಿದ್ರೆ ಇವತ್ತಿನ ಇದು ಈ ಹೋರಾಟ ನಡೆಸಕತ್ತೀವಿ. ಎಲ್ಲ ಶಾಲೆಯಲ್ಲೂ ಶಿಕ್ಷಕರು ಭರ್ತಿ ಮಾಡಬೇಕು. ಆಮೇಲೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಬಾರ್ದು, ಸರ್ಕಾರಿ ಶಾಲೆಗಳನ್ನ ತೆರಿಬೇಕು. ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ದೊರೆಯಬೇಕು. ಸಾವಿರಾರು ವರ್ಷಗಳಿಂದ ನಾವು ಪಟ್ಟಿರುವ ಕಷ್ಟ ನಮ್ಮ ಮಕ್ಕಳು ಪಡಬಾರದು ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಮಹಿಳೆಯರು. ಸರ್ಕಾರಿ ಶಾಲೆಗಳು ಎಷ್ಟೋ ಕಡೆ ಮುಚ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಯಾಕೆ ಮುಚ್ತಾ ಇದೆ ಅಂತಂದ್ರೆ, ಆ ಸರ್ಕಾರಿ ಶಾಲೆಗೆ ಬಡ ಮಕ್ಕಳು ಹೋಗ್ತಾ ಇದಾರೆ. ಬಡ ಮಕ್ಕಳು ಇದ್ರೂ ಕೂಡ ಅಥವಾ ಬೇರೆ ಕಡೆ ದುಡ್ಕೊಂಡು ತಿನ್ನಕ ಎಲ್ಲ ಪಾಲಕರು ಹೋಗಿರೋದ್ರಿಂದ ಮಕ್ಕಳು ಕೂಡ ಹೋಗ್ತಾ ಇಲ್ಲ. ಹಾಗಾಗಿ ಇವ್ರು ಏನಂತೆ, ಆ ಸರ್ಕಾರಿ ಶಾಲೆ ಮುಚ್ಚಿಬಿಟ್ಟು ಅಲ್ಲಿ ಎಲ್ಲ ಬರಂಗಿಲ್ಲ ಅಂತ. ಅಲ್ಲಿ ಏನೈತಿ, ಒಂದು ಖಾಸಗಿ ಶಾಲೆನ ಹುಟ್ಟಾಕ್ತಾ ಇದ್ದಾರೆ. ಆ ಖಾಸಗಿ ಶಾಲೆಗೆ ನಮ್ಮವರು ಒಂದು 10 ಜನನೇ ಇರಲಿ 20 ಜನನೇ ಇರಲಿ, ಆ ದುಡ್ಡು ಕಟ್ಟಿ ಅಲ್ಲಿಗೆ ಹೋಗೋಕೆ ಆಗ್ತಾ ಇಲ್ಲ. ನಮ್ಮ ಬಡತನ ಇದರಲ್ಲಿ ಇರುವಂಥ ದುಡ್ಕೊಂಡು ತಿನ್ನ ಹೆಣ್ಮಕ್ಳು ನಮ್ಮ ಆಗಿರೋದ್ರಿಂದ ಆ ಮಕ್ಕಳಿಗೆ ಅಲ್ಲಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಈ ಸರ್ಕಾರಿ ಶಾಲೆ ವಿರುದ್ಧ ಹೊಂದಬೇಕು ಅನ್ನುವಂಥದ್ದು ನಿಟ್ಟಿನೊಳಗೆ ನಮಗೇನಪ್ಪ ಇರೋದನ್ನು ನೀಟಾಗಿ ಮಾಡಿಕೊಡ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲೆಲ್ಲೇ ಮುಚ್ಕೊಂಡು ಹೋದ್ರೆ ನಮ್ಮ ಮಕ್ಕಳೆಲ್ಲ ಎಲ್ಲಿ ಹೋಗ್ಬೇಕು ಅನ್ನುವಂಥದ್ದು. ಕಲ್ಯಾಣ ಕರ್ನಾಟಕದ ಬಹುತೇಕ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಇನ್ನು ಬಹುತೇಕ ಶಾಲೆಗಳಿಗೆ ಕೇವಲ ಅತಿಥಿ ಶಿಕ್ಷಕರ ಮೇಲೆ ನಡೆಯುತ್ತಿವೆ. ಒಂದೊಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕರೇ 1ರಿಂದ 5ನೇ ತರಗತಿಯ ಎಲ್ಲ ಪಾಠಗಳನ್ನು ಮಾಡುತ್ತಾರೆ. ಇದರಿಂದ ನಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿಯುತ್ತಿದ್ದಾರೆ ಎಂದು ಧರಣಿ ನಿರತ ಮಹಿಳೆಯರು ದೂರಿದರು. ಹೆಣ್ಣು ಮಕ್ಕಳು ಶಾಲೆ ಕಲಿಬೇಕಂತೀವಿ. ಮಹಿಳೆಯರು ಹೆಚ್ಚಾಗಿ ಶಾಲೆ ಕಲಿಬೇಕಂದ್ರೆ ಅಲ್ಲಿ ಶಾಲೆಯಲ್ಲಿ ಶೌಚಾಲಯಗಳ ಕೊರತೆ ಐತೆ. ಇನ್ನೊಂದೇನಂತಂದ್ರೆ, ಇವತ್ತು ಶಾಲೆಗೆ ಹೋಗಿರುವಂಥ ಹುಡುಗಿಯರು ಅಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕಂತಂದ್ರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋವರೆಗೂ ಭಾಳ ಸಮಸ್ಯೆ ಅನುಭವಿಸ್ತಾರೆ. ನಾವು ಸುಮಾರು ಶಾಲೆಗಳಲ್ಲಿ ಸರ್ವೆಯನ್ನು ಕೂಡ ಮಾಡಿದ್ದೀವಿ. ಇವತ್ತು ಸರ್ಕಾರದ ಗಮನಕ್ಕೂ ಕೂಡ ತಂದೀವಿ, ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದೀವಿ. ಏನಂತಂದ್ರೆ, ಡೋರ್ ಕಿತ್ಕೊಂಡು ಹೋಗಿರೋಂಥದ್ದು, ಆ ಶೌಚಾಲಯಗಳಿದ್ದರೂ ಕೂಡ ಬೀಗ ಹಾಕಿಟ್ಕೊಂಡಿರೋಂಥದ್ದು, ಕೆಲವೊಂದು ಆ ಒಂದು ಉದಾಹರಣೆಗಳು ಕೂಡ ಭಾಳಷ್ಟು ಇದಾವೆ ನಮ್ಮಲ್ಲಿ. ಇನ್ನೊಂದು ಏನಂತಂದ್ರೆ, ಶಾಲೆಯಲ್ಲಿ ಶೌಚಾಲಯಗಳು ಸ್ವಚ್ಛ ಮಾಡೋಕೆ ಒಬ್ಬರು P1 ಕೊಡ್ರಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ಹಿಂದಿ ಇಂಗ್ಲಿಷ್ ಭಾಷೆ ಓದಲು ಬರೆಯಲು ಬರುತ್ತಿಲ್ಲ. ಅತಿಥಿ ಶಿಕ್ಷಕರು ಮಾಡುವ ಪಾಠ ನಮ್ಮ ಮಕ್ಕಳಿಗೆ ಅರ್ಥವಾಗುತ್ತಿಲ್ಲ. ಆದಷ್ಟು ಬೇಗ ಶಾಲೆಗೆ ಶಿಕ್ಷಕರನ್ನ ನೇಮಿಸಿ ಎಂದು ಕೇಳಿಕೊಂಡರು. ಸರ್ಕಾರಿ ಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಭರ್ತಿ ಆಗಬೇಕು. ಎರಡನೇ ನಮ್ಮ ಬೇಡಿಕೆ ಏನಂತಂದ್ರೆ, KKRDBU ಕಲ್ಯಾಣ ಕರ್ನಾಟಕದ ಏನು 9,000 ಚಿಲ್ಲರೆ ಶಾಲೆಗಳದಾವ, ಅದ್ರೊಳಗೆ 2,000 ಶಾಲೆಗಳನ್ನು ಮಾದರಿ ಶಾಲೆಗಳನ್ನಾಗಿ ತಗೊಳ್ಬೇಕು. ಅದಕ್ಕೆ 1 ವರ್ಷಕ್ಕೆ 130 ಲಕ್ಷ ಕೋಟಿ ಖರ್ಚಾಗ್ತದೆ. ಅದರಲ್ಲಿಂದ 3 ಲಕ್ಷ ಜನರದು 3 ಲಕ್ಷ ಮಕ್ಕಳದು ಏನಂತಾರೆ ಅಭಿವೃದ್ಧಿ ಆಗ್ತದ ಅಂತ ಒಂದು ನಮ್ಮ ಬೇಡಿಕೆ ಇಟ್ಕೊಂಡಿದ್ದೀವಿ. ಮೂರನೇದಾಗಿ 371 ಹೆಜ್ಜೆ ಏನಿದೆ ಅದರಲ್ಲಿ ಇರ್ತಕ್ಕಂಥ ಹುದ್ದೆಗಳೆಷ್ಟು, ಅದರ ಖಾಲಿ ಇರೋ ಹುದ್ದೆಗಳೆಷ್ಟು, ಭರ್ತಿಯಾಗಿದ್ದ ಹುದ್ದೆಗಳೆಷ್ಟು, ಶ್ವೇತಪತ್ರದೊಂದಿಗೆ ಅದನ್ನು ನಮಗೆ ತೋರಿಸ್ಬೇಕು ಅಂತ. ನಾವು ಮಾತನಾಡುತ್ತಿರುವುದು ಕನ್ನಡ ನಾಡಿನ ಮಕ್ಕಳ ಭವಿಷ್ಯದ ಬಗ್ಗೆ ಎಂದು ಹೋರಾಟದಲ್ಲಿ ಭಾಗಿಯಾಗಿದ್ದ ಎಲ್ಲ ಕೂಲಿ ಕಾರ್ಮಿಕ ಹೆಣ್ಣು ಮಕ್ಕಳ ಮಾತುಗಳಾಗಿದ್ದವು. ಕರ್ನಾಟಕ ಸರ್ಕಾರವು ನಮ್ಮ ಈ ಬೇಡಿಕೆಗಳನ್ನು ತಕ್ಷಣ ಬಗೆಹರಿಸುತ್ತದೆ ಎಂದು ಆಶಿಸುತ್ತೇವೆ. ಇಲ್ಲದಿದ್ದರೆ ನಮ್ಮ ಕಲ್ಯಾಣ ಕರ್ನಾಟಕದ ಜನರು ನಮ್ಮ ಶಾಂತಿಯುತವಾದ ಹೋರಾಟವನ್ನು ಎಲ್ಲ ಜಿಲ್ಲೆಗಳಲ್ಲಿ ಮುಂದುವರಿಸುತ್ತೇವೆ ಎಂದು ಸರ್ಕಾರಕ್ಕೆ ಮಹಿಳೆಯರು ಎಚ್ಚರಿಕೆ ನೀಡಿದರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.